ಬಂಜೆತನ ಅಥವಾ ಇನ್ಫರ್ಟಿಲಿಟಿ ಅಥವಾ ಸಂತಾನ ಆಗದೆ ಇರುವಂತಹ ಸಮಸ್ಯೆ ಇದ್ದರೆ ಇದಕ್ಕೆ ನೀವು ಲಕ್ಷಗಟ್ಟಲೆ ಹಣ ಖರ್ಚು ಮಾಡಿರ್ತೀರ ಆದರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗಿರಲಿಲ್ಲ ಅಂತೇಳಿದರೆ ನಾನು ಹೇಳಿರುವಂತಹ ಈ ಒಂದು ಮನೆ ಮದ್ದನ್ನು ಟ್ರೈ ಮಾಡಿ ಖಂಡಿತವಾಗಿ ನಿಮಗೆ ಈ ಒಂದು ಸಮಸ್ಯೆಗೆ ಪರಿಹಾರ ಸಿಗ್ಬೋದು ಕಣ್ಮ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಂತರ ಟ್ರೈ ಮಾಡಿ ನಮಸ್ಕಾರ ಎಲ್ರಿಗೂ ಅಮ್ಮಿಸ್ ಲೈಫ್ ಟೈಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಿಮ್ಗೊಂದು ಮನೆ ಮದ್ದನ್ನು ಹೇಳ್ತಾ ಇದ್ದೀನಿ ಅದೇನಂತ ಹೇಳಿದ್ರೆ ಬಹಳಷ್ಟು ಜನ ಮದುವೆಯಾಗಿ ಬಹಳ ಸಮಯ ಆದರೂ ಕೂಡ ಅವ್ರಿಗೆ ಮಕ್ಕಳಾಗಲ್ಲ ಅಂದರೆ ಈ ಬಂಜೆತನದ ಸಮಸ್ಯೆ ಇರ್ತದೆ ಇದಕ್ಕೆ ಗಂಡಸರ ಕಡೆಯಿಂದನೂ ಸಮಸ್ಯೆ ಇರ್ತದೆ ಅದೇ ರೀತಿಯಲ್ಲಿ ಕೆಲವೊಮ್ಮೆ ಹೆಂಗಸರ ಕಡೆಯಿಂದನೂ ಸಮಸ್ಯೆ ಇರ್ತದೆ ಆದರೂ ಕೂಡ ಇದರಲ್ಲಿ ಹೆಚ್ಚಿನ ನೋವನ್ನು ಅನುಭವಿಸುವವರು ಹೆಂಗಸರು ಯಾಕಂದರೆ ಅವರಿಗೆಲ್ಲರೂ ಮಕ್ಕಳಾಗಿಲ್ಲ ಅಂದರೆ ಬಂಜೆ ಬಂಜೆ ಅನ್ನುವ ರೀತಿಯಲ್ಲಿ ಟ್ರೀಟ್ ಮಾಡ್ತಾ ಇರ್ತಾರೆ ಅದರಿಂದ ಬಹಳಷ್ಟು ನೋ ನೊಂದ್ಕೊಳ್ತಾರೆ ಕೂಡ ಅವರು ಈ ಒಂದು ಸಮಸ್ಯೆಗೆ ಕೊನೆಗೆ ಏನು ಮಾಡ್ತಾರೆ ಡಾಕ್ಟರ್ ಹತ್ರ ಹೋಗ್ತಾರೆ ಕೊನೆ ಇಲ್ಲ ಅಂತೇಳಿದ್ರೆ ಈ ಇನ್ಫರ್ಟಿಲಿಟಿ ಸೆಂಟರ್ಸ್ಗಳಿದೆ ಅಂದರೆ ಫರ್ಟಿಲಿಟಿ ಸೆಂಟರ್ಸ್ಗಳಿದೆ ಅಂದರೆ ಬಂಜೆತನ ನಿವಾರಣೆ ಮಾಡುವಂತಹ ಸೆಂಟರ್ಸು ಬಹಳಷ್ಟು ಕಡೆ ಇದೆ ಅವರು ಏನು ಮಾಡ್ತಾರೆ ಅದಕ್ಕೆ ಸ ಸಾಮಾನ್ಯ ಚಿಕಿತ್ಸೆಗಳನ್ನು ಕೊಡ್ತಾರೆ ಅದಕ್ಕೆ ಪ್ಯಾಕೇಜ್ ಇರ್ತದೆ ಹತ್ತು ಲಕ್ಷ ಹದಿನೈದು ಲಕ್ಷ ಈ ಥರ ಪ್ಯಾಕೇಜ್ಗಳಿರ್ತದೆ ಡಿಪೆಂಡಿಂಗ್ ಆನ್ ಸಿಟೀಸು ಮತ್ತು ಪ್ಲೇಸು ಇದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಇದಕ್ಕೆ ಅಲ್ಲಿ ನೀವು ಖರ್ಚು ಮಾಡಿದಕ್ಕೂ ಯಾವುದೇ ರೀತಿ ಗ್ಯಾರಂಟಿ ಇರೋಲ್ಲ ಅಂದರೆ ನಿಮ್ಗೆ ಸಿಕ್ತದ ಆಗುತ್ತೆ ಅಥವಾ ಆಗೋಲ್ಲ ಅನ್ನೋ ಗ್ಯಾರಂಟಿ ಇರೋಲ್ಲ ಆದರೆ ಒಳ್ಳೆಯದು ಇಲ್ಲಾಂದರೆ ಏನು ಮಾಡಲಿಕ್ಕಾಗಲ್ಲ ಅದ್ರ ಬದಲಿಗೆ ಒಂದು ಮನೆಯಲ್ಲೇ ಸಿಂಪಲ್ಲಾಗಿ ಆಗಿ ಒಂದು ಮನೆ ಮದ್ದನ್ನು ಮಾಡ್ಕೊಳೋದು ನಾನು ನಿಮ್ಗೆ ಇದ್ದೇನೆ ಇದೊಂದು ಆಯುರ್ವೇದಿಕ್ ಗ್ರಂಥದಲ್ಲಿರುವಂತಹ ಒಂದು ಮನೆ ಮದ್ದನ್ನು ನಾನು ನಿಮ್ಗೆ ಹೇಳ್ತಾ ಇರೋದು ಹಾಗಾಗಿ ಖಂಡಿತವಾಗಿ ಇದು ವರ್ಕ್ ಆಗ್ತದೆ ಯಾಕಂದರೆ ಆಯುರ್ವೇದದಲ್ಲಿ ಸಾಮಾನ್ಯವಾಗಿ ಅದನ್ನು ಟ್ರೈ ಮಾಡಿರ್ತಾರೆ ಯಾಕಂದ್ರೆ ಪುರಾತನ ಕಾಲದಲ್ಲಿ ಟ್ರೈ ಮಾಡಿರುವಂಥದ್ದು ಆಗಿರ್ತದೆ ಅದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋದು ಕೇವಲ ಎರಡೇ ಎರಡು ಇಂಗ್ರೀಡಿಯೆಂಟು ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟು ಒಂದು ಹಾಲು ಒಂದು ಕಪ್ ಹಾಲು ಮತ್ತು ಅಶ್ವಗಂಧ ಚೂರ್ಣ ಇಷ್ಟೇ ಬೇಕಿರೋದು ನಿಮ್ಗೆ ಇದೆರಡು ಈಸಿಯಾಗಿ ಸಿಗುವಂಥ ಹಾಲಂತೂ ಮನೇಲಿ ಇದ್ದೇ ಇರ್ತದೆ ಅಶ್ವಗಂಧ ಚೂರ್ಣ ನಿಮ್ಮ ಸಾಮಾನ್ಯವಾಗಿ ಆಯುರ್ವೇದಿಕ್ ಶಾಪ್ಗಳಲ್ಲಿ ಸಿಕ್ಕೇ ಸಿಗ್ತದೆ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ಕೂಡ ಹೇಳ್ತೇನೆ ಒಂದು ಪಾತ್ರೆ ತೊಗೊಳ್ಳಿ ಇದಕ್ಕೆ ನೀವು ಒಂದು ಕಪ್ಪು ಹಾಲನ್ನು ಹಾಕ್ಕೊಳ್ಳಿ ಹಾಲಿನಷ್ಟೇ ನೀರು ಹಾಕ್ಕೊಳ್ಬೇಕು ಒಂದು ಲೋಟ ಹಾಲಿಗೆ ಒಂದು ಲೋಟ ನೀರನ್ನು ಹಾಕ್ಕೊಳ್ಳಿ ಆ ನಂತರ ಇದಕ್ಕೊಂದು ಹತ್ತು ಗ್ರಾಮ್ನಷ್ಟು ಅಶ್ವಗಂಧ ಚೂರ್ಣವನ್ನು ಹಾಕ್ಕೊಳ್ಬೇಕು ನಂತರ ಒಮ್ಮೆ ಕರೆಕ್ಟಾಗಿ ಕಲ್ಪ್ಕೊಳ್ಳಿ ಅಂದರೆ ಮಿಕ್ಸ್ ಮಾಡ್ಕೊಳ್ಳಿ ಇದಂದರೆ ಸ ಸರಿಯಾಗಿ ಮಿಕ್ಸ್ ಆಗಬೇಕು ಹಾಲು ಮತ್ತು ಈ ಅಶ್ವಗಂಧ ಚೂರ್ಣ ಇದೆಯಲ್ಲ ಸರಿಯಾಗಿ ನೀರಿನಲ್ಲಿ ಈ ಹಾಲಿನಲ್ಲಿ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಅಂದರೆ ಇಲ್ಲ ಏನಾಗುತ್ತೆ ಆ ಉಂಡುಂಡೆ ಟೈಪ್ ಉಳ್ಕೊಂಡು ಬಿಡ್ತದೆ ಅದು ಹಾಲಲ್ಲಿ ಕರ್ಗೋದೆಲ್ಲ ಹಾಗೆ ಉಂಡೆ ಉಳಿದ್ಬಿಡ್ತಾರೆ ಅದಕ್ಕಾಗಿ ನಾವು ಹಾಲಲ್ಲಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಅಂದ್ರೆ ಅಶ್ವಗಂಧ ಚೂರ್ಣ ಏನಿದೆ ಅದು ಹಾಲಲ್ಲಿ ಕರೆಕ್ಟಾಗಿ ಮಿಕ್ಸ್ ಆಗಿದೆ ಈಗ ಇದನ್ನು ಸ್ಟೌವ್ನಲ್ಲಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನ ಚೆನ್ನಾಗಿ ನಾವು ಕುದಿಸ್ಕೊಳ್ಬೇಕು ನಾನೀಗ ಮೀಡಿಯಮ್ ಮೀಡಿಯಂ ಫ್ಲೇಮ್ನಲ್ಲಿಟ್ಕೊಂಡು ಮಧ್ಯ ಮಧ್ಯದಲ್ಲಿ ಈ ರೀತಿಯಲ್ಲಿ ಮಿಕ್ಸ್ ಇರಿ ಯಾಕಂದರೆ ಇಲ್ಲಾಂದರೆ ಅದು ತಳೆ ಹಿಡಿಯೋ ಚಾನ್ಸಸ್ ಇರ್ತದೆ ಅದಕ್ಕೆ ಕ್ಲೀನಾಗಿ ಮಿಕ್ಸ್ ಇರಿ ಇದು ಈಗ ನೀವು ನಾವು ಒಂದು ಕಪ್ ಹಾಲು ಒಂದು ಕಪ್ ನೀರನ್ನ ಹಾಕ್ಕೊಂಡಿದ್ದೀವಲ್ಲ ಇದು ಚೆನ್ನಾಗಿ ಕುದ್ದು ಒಂದು ಕಪ್ಪಿಗೆ ಇಳಿಬೇಕು ಅಷ್ಟೊರಗೆ ನಾವು ಕುದಿಸ್ಕೋಬೇಕು ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಕುದಿಸಿ ನೋಡಿ ಕುದಿಲಿಕ್ಕೆ ಪ್ರಾರಂಭ ಆಗ್ತಾಯಿದೆ ಸೊ ಹಾಗಾಗಿ ಒಂದು ಸರಿ ನಾನು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೇನೆ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಬಿಡಿ ಅಟ್ಲೀಸ್ಟ್ ಅಂದರೆ ಇದು ಅರ್ಧಕ್ಕೆ ಬರಬೇಕಲ್ಲ ಅಷ್ಟೊರೆ ನಾವು ಕುದಿಸ್ಬೇಕು ಕುದಿಸ್ಕೋಬೇಕಾಗುತ್ತೆ ನೋಡಿ ಚೆನ್ನಾಗಿ ಕುದ್ದಿದೆ ಒಂದು ಹತ್ತು ನಿಮಿಷದವರೆ ನಾನು ಕುದಿಸ್ಕೊಂಡಿದ್ದೇನೆ ಈಗ ಇದನ್ನು ಬಂದ್ ಮಾಡ್ತಾ ಇದ್ದೇನೆ ಈಗ ಇದಕ್ಕೆ ಒಂದು ಒಂದು ಒಂದೂವರೆ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡು ಬಿಡೋಣ ಈ ಸಕ್ಕರೆನ ಒಂದು ಸರಿ ಕಲ್ತ್ಕೊಳ್ಳಿ ಹಾಗೆ ಮತ್ತು ಇನ್ನು ತಣ್ಣಗಾಗಲಿ ಬಿಟ್ಬಿಡೋಣ ನೋಡಿ ಇದೀಗ ತಣ್ಣಗಾಗಿದೆ ಸಕ್ಕರೆ ಕೂಡ ಚೆನ್ನಾಗಿ ಕರಗಿದೆ ಈಗ ಈಗ ಇದನ್ನು ಒಂದು ಗ್ಲಾಸಿಗೆ ಹಾಕ್ಕೊಂಡು ಬಿಡೋಣ ನಾನು ಗ್ಲಾಸಿಗೆ ಹಾಕ್ಕೊಂಡೆ ಸರ್ವ್ ಮಾಡ್ಕೊಂಡಿದ್ದೇನೆ ಇದು ಅರೋಮ ಕೂಡ ತುಂಬ ಚೆನ್ನಾಗಿದೆ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ಇದನ್ನು ನೀವು ಹೇಗೆ ಉಪಯೋಗಿಸ್ಬೇಕು ಅಂತ ಮುಟ್ಟಾಗ್ತಾರಲ್ಲ ಅಂದರೆ ಮೆನ್ಸಸ್ ಆಗ್ತಿರಲ್ಲ ಮೇ ಲೇಡೀಸ್ ಮೆನ್ಸಸ್ ಆಗಿ ಮೂರನೇ ದಿನದಿಂದ ಇದನ್ನು ಏಳು ದಿನಗಳವರೆಗೆ ಕಂಟಿನ್ಯೂಸ್ ಆಗಿ ಕುಡಿಬೇಕು ಅದಾದ ಮೇಲೆ ನೀವು ನಿಮ್ಮ ಅಂದರೆ ಮಗುವಿಗಾಗಿ ನೀವು ಪ್ರಯತ್ನ ಪಡ್ಬೋದು ಒಂದು ವೇಳೆ ಫಸ್ಟ್ ಮಂತಲ್ಲಿ ನಿಮ್ಗೆ ಆಗಿಲ್ಲ ಅಂತೇಳಿದರೆ ಪುನಃ ಎರಡನೇ ಮನ್ ತಿಂಗಳಲ್ಲಿ ಪುನಃ ಇದನ್ನು ಟ್ರೈ ಮಾಡ್ಬೋದು ಇದೇ ರೀತಿಯಲ್ಲಿ ಹೀಗೆ ಮಾಡ್ತಾ ಹೋಗ್ಬೋದು ಖಂಡಿತವಾಗಿ ನಿಮಗೆ ಹೆಲ್ಪ್ ಆಗುತ್ತೆ ಇವನ್ ಗಂಡಸರು ಕೂಡ ಇದನ್ನು ತಗೊಳ್ಬೋದು ಗಂಡಸರು ಯಾವ ರೀತಿ ಅಂತೇಳಿದರೆ ಯಾವ ಬೇಕಾದ್ರೂ ತೊಗೊಳ್ಬೋದು ಅವರು ಯಾವುದೇ ರೀತಿಯ ಸಹ ಇದಿಲ್ಲ ಬಟ್ ಏನಾಗುತ್ತೆ ಅಂತೇಳಿದರೆ ಅವರಿಗೆ ಇದರಿಂದಾಗಿ ವೀರ್ಯ ವೃದ್ಧಿ ಆಗುತ್ತೆ ಅಂತೇಳಿ ಹೇಳ್ತಾರೆ ಅಂದರೆ ಅವರಿಗೆ ಸ್ಪರ್ಮ್ ಕೌಂಟ್ ಜಾಸ್ತಿ ಆಗುತ್ತೆ ಅಂತೇಳಿ ಹೇಳ್ತಾರೆ ಹಾಗಾಗಿ ಅವರಿಗೆ ಏನಾದರೂ ಸಮಸ್ಯೆ ಇದ್ದರೂ ಕೂಡ ಇದರಿಂದ ಗುಣ ಆಗುತ್ತೆ ಅಂತೇಳಿ ಹೇಳ್ತಾರೆ ಇಷ್ಟಕ್ಕೆ ನಿಮ್ಗೆ ಬೇಕಾಗೋದು ಹೆಚ್ಚು ಕಡಿಮೆ ಒಂದು ಹತ್ತು ಹದಿನೈದು ರೂಪಾಯಿವರೆ ಖರ್ಚಾಗ್ಬೋದು ಅದಕ್ಕಿಂತ ಜಾಸ್ತಿ ಇಲ್ಲ ನಾನು ಹೇಳೋದು ಗ್ಯಾಸ್ ಎಲ್ಲ ಸೇರಿ ಹಾಗಾಗಿ ಇಷ್ಟು ಕಮ್ಮಿಯಲ್ಲಿ ನಿಮಗೆ ಒಂದು ವೇಳೆ ಬಂಜೆತನ ಇದ್ದರೆ ಅದು ನಿವಾರಣೆ ಆಗೋದಾದ್ರೆ ಖಂಡಿತವಾಗಿ ಟ್ರೈ ಮಾಡಿ ಯಾಕಂದರೆ ಬೇರೆ ಏನೇನೋ ಟ್ರೈ ಮಾಡಿರ್ತೀರ ಇದನ್ನು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ರಿಸಲ್ಟ್ ಬಂದರೂ ಬರ್ಬೋದು ಹಾಗಾಗಿ ಹೇಳ್ತಾ ಇದ್ದೇನೆ ಯಾಕೆಂದರೆ ಆಯುರ್ವೇದಿಕ್ ಗ್ರಂಥದಲ್ಲಿದೆ ಅದು ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ನಿಮಗೆ ಇದನ್ನು ಟ್ರೈ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಹೇಳಿ ಒಂದು ವೇಳೆ ನಿಮ್ಗೆ ರಿಸಲ್ಟ್ ಬಂತು ಅಂತ ಹೇಳಿದರೆ ದಯವಿಟ್ಟು ನನಗೆ ತಿಳಿಸಿ ಯಾಕಂದರೆ ಬಹಳಷ್ಟು ಜನ ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅವ್ರಿಗೆ ಇದರಿಂದ ಉಪಯೋಗ ಆಗೋ ಈ ಒಂದು ಗಂಡಸ್ರಿಗೆ ಕೂಡ ಇದರಿಂದ ಹೆಲ್ಪ್ ಆಗ್ತದೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು